ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಹಾಳಿರಾ, ಮನೆ ಮುರ್ಕಿರಾ, ನಿಮ್ ಕಾಲಿಗೆ ಕರಿ ನಾಗರಾವ್ ಕಚ್ಚ, ನಿಮಗ್ ಆಪತ್ ಬಂದು ಚಾಪೆ ಸುತ್ಕೊಂಡ್ ಹೋಗ. ನಂತಾವ ಒಂದು ಮೊಟ್ಟೆ ಭಿಕ್ಷೆ ಕೇಳಿದಿದ್ರೆ ಈ ಸರ್ವ ಮಂಗಳ ಕೊಡಕಿಲ್ಲ ಅಂತಿದ್ಲ. ನನಗೆ ಕೈ ಬರಕಿಲ್ವಾ, ಮನ್ಸ್ ಬರಕಿಲ್ವಾ? ಏನಾಯ್ತು ಸರ್ವ ಮಂಗಳ, ಬೆಳ್ಬೆಳ್ಗೆನೆ ಯಾರ್ಗೋ ಸುಪ್ರಭಾತ ಆಡ್ದಂಗಿದೆ. ಯಾರೇ ಯಾರೇ ಅವಳು? ಹ್ಞೂ ಕಣೆ, ಸುಪ್ರಭಾತ ಶುರು ಮಾಡಿದ್ದೀನಿ. ಅಲ್ಲ ಕಣೆ, ಈ ರೋಲ್ ಒಬ್ಳು ಮಗಳನ್ನ ಚಂದಕ್ಕೆ ಸಾಕ್ಬೇಕು ಅಂತ ಕೋಳಿನೋ ಹುಂಜಾನೋ ಸಾಕಿ ಅದರಿಂದ ನಾಲ್ಕ ಸಂಪಾದನೆ ಮಾಡಿ ಜೀವನ ಮಾಡಬೇಕು ಅಂತ ಅನ್ಕೊಂಡ್ರೆ ಯಾವಳೋ ನನ್ನ ಕೋಳಿ ಇಟ್ಟಿರೋ ಮೊಟ್ಟೆನೇ ಕದ್ಕೊಂಡೋಗೋಳಲ್ಲ, ಬಿಟ್ಬಿಡ್ತೀನಿ ಅವಳನ್ನ. ಕೋಳಿ ಕದಿಲಿಲ್ವಾ? ಕೋಳಿ ಅಲ್ಲ, ಮೊಟ್ಟೆ ಮೊಟ್ಟೆ. ಒಂದೇ ಒಂದ್ ಮೊಟ್ಟೆ ಕದಿದಕ್ಕೆ ಹಿಂಗ್ ಬೈತಾ ಇದ್ಯಾ? ಏನೇ ಅಂದೆ? ಏನೇ ಅಂದೆ? ನಿನಗದು ಒಂದೇ ಒಂದು ಮೊಟ್ಟೆ ಇರ್ಬೋದು, ಆದ್ರೆ ನನಗೆ ಅದರಿಂದನೇ ಜೀವನ. ಒಂದು ಮೊಟ್ಟೆಯಿಂದ ಕೋಳಿ, ಕೋಳಿಯಿಂದ ಮೊಟ್ಟೆ, ಆ ಒಂದು ಮೊಟ್ಟೆಯಿಂದ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಿದ್ದೆ. ಅಲ್ಲ, ಅವಳು ನನ್ನ ಏನ್ ಅನ್ಕೊಂಡವಳೆ? ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಎದ್ರವಳಲ್ಲ. ಹಂಗೇನಾರ ಎದ್ರಿದ್ರೆ ನನ್ನ ಗಂಡ ಬುಟ್ಟೋದ್ಮೇಲೆ ಒಬ್ಳು ಮಗಳನ್ನ ಕಟ್ಕೊಂಡು ಈ ಕಿತ್ತೋ ದೂರಲ್ಲಿ ಬಾಳ್ವೆ ಮಾಡಕ್ಕಾಗ್ತಿತ್ತೆ. ಒಂದ್ ಮೊಟ್ಟೆ ಕಾಣದೆ ಹೋದ್ರೆ ಏನಂತೆ? ಇನ್ನೊಂದ್ ಮೊಟ್ಟೆ ಮಂತ್ರಿಸಿಡು. ಅದನ್ನೇ ಮಾಡಕ್ ಹೊಂಟೀವ್ನಿ ಕಣೆ. ಎಲ್ರು ಚೆನ್ನಾಗ್ ಕೇಳಿಸ್ಕೊಳ್ಳಿ, ಇವತ್ ರಾತ್ರಿಗೆ ಮೊಟ್ಟೆ ಮಂತ್ರಿಸ್ ಮಡಗ್ತೀನಿ. ಅದ್ ಯಾವಳ ಮೊಟ್ಟೆನ್ ಕದ್ದವಳು, ಅವಳು ಇವತ್ ರಾತ್ರಿನೇ ರಕ್ತ ಕಕ್ಕಂಡ್ ಸಾಯ್ತಾಳೆ. ಯಾಕಂದ್ರೆ ನಾನ್ ಹೇಳ್ದಂಗೆ ನಡೀತದೆ, ನನ್ ಶಾಪ ಒಳ್ಳೇದಲ್ಲ. ಹ, ಏನು ನಾನ್ ಹೇಳ್ತಿರೋದ್ ಸರಿ ತಾನೆ? ಹ್ಞೂ ಸರಿ ಕಣಕ. ಇಲ್ಲ ಅಂದಿದ್ರೆ ಈ ಊರಾಗೆ ನನ್ನ ಬಾಳ್ವೆ ಮಾಡಕ್ ಬಿಟ್ಬಿಡ್ತಿದ್ರಾ? ಸರ್ವಮಂಗಳ, ಇಷ್ಟೊತ್ತು ಕಿತ್ತೂರು ರಾಣಿ ಚೆನ್ನಮ್ಮ ತರ ಕೂಗಾಡ್ತಿದ್ದೆ, ಈಗೇನು ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ಯಾ? ಯಾಕೆ, ಏನಾಯ್ತು? ನನ್ನ ಒಡ ಹುಟ್ಟಿದ ಅಣ್ಣ ಬಂದವನೇ. ಅಣ್ಣನ್ ನೋಡೋದಕ್ಕೆ 8 ವರ್ಷ ಆಯ್ತಲ್ಲ. ನನ್ನ ಸಾಕಿ ಬೆಳೆಸಿದ ನನ್ನ ಒಡ ಹುಟ್ಟವನು ಇವತ್ ನನ್ನ ನೋಡಕ್ ಬಂದವನೆ. ಯಾಕ್ ಸರ್ವ ಮಂಗಳ, ಯಾಕ್ ಅಳ್ತಿದ್ಯಾ? ನಾವ್ ನಿನ್ನ ನೋಡಕ್ ಬಂದಿದೀವ್ ತಾನೆ, ನಮ್ಮನ್ ನೋಡಿ ಸಂತೋಷ ಪಡೋದ್ ಬಿಟ್ಟು ಯಾಕೆ ಅಳ್ತಿದ್ಯಲ್ಲ? ನಾನೊಂಥರ ಬುದ್ಧಿ ಕೆಟ್ಟವಳು. ನಾನು ಹಿಂಗೆ ಅವಾಗವಾಗ ಅಳ್ತಾನೆ ಇರ್ತೀನಿ. ಅದ್ಗೆ ಬನ್ನಿ ಅಣ್ಣ, ಬಾರಣ್ಣ. ನಿನ್ನ ನೆನ್ಪು ಮಾಡ್ಕೊಳ್ದೆ ಇರೋ ದಿನಾನೇ ಇಲ್ಲ ಗೊತ್ತಾ? ಆದ್ರೆ ನಿನಗೆ ನನ್ನ ನೆನ್ಪು ಮಾಡ್ಕೊಳ್ಳೋಕ್ಕೆ 8 ವರ್ಷ ಆಯ್ತಲ್ಲ. ಬಾಣ್ಣ.
ನಾನೇನ್ ಇಲ್ಲಿ ಸಿನಿಮಾನ ತೋರಿಸ್ತಾ ಇದ್ದೀನಿ, ಬಾಯಿ ಬಿಟ್ಕೊಂಡು ಹಂಗ ನೋಡ್ತಿದ್ದೀರಾ? ಹೋಗಿ ನಿಮ್ ಕ್ಯಾಮೆ ನೋಡ್ಕೊಳ್ರಿ, ಹೋಗ್ರಿ. ಸವಾಸನೆ ಸರಿ ಇಲ್ಲ ಅಣ್ಣ, ಅತ್ತಿಗೆ ಬನ್ನಿ ಬನ್ನಿ ಬಾರಣ. ಮಮ್ಮಿ ಹೋಗಣ್ವಾ? ಹ್ಮ್ ಹ್ಮ್. ಮಮ್ಮಿ, ನೀನ್ ಸಾಕಿ ಬೆಳೆಸಿದಿಯವನ್ಗೆ ವಿಷದ ಅನ್ನ ತಿನ್ಸಿ ಈ ಪ್ರಪಂಚಕ್ಕೆ ಇವನಿಲ್ಲ ಅನ್ನಿಸ್ಬಿಡು, ತಿನ್ಸು. ನಿಲ್ಸಿ, ಅಲ್ಲ ನಿಮ್ಮಿಬ್ಬರಿಗೂ ಬುದ್ಧಿಗಿದ್ದಿ ಏನಾದ್ರೂ ಕೆಟ್ಟಿದೆಯಾ? ಏನ್ ಮಾಡೋಕ್ ಹೊರಟಿದ್ದೀರಾ? ಇವನು ಜೀವಂತವಾಗಿರ್ಬೇಕು. ಯಾಕಳಿ ಅಂದ್ರೆ ಇವನು ಯಾಕೆ ಜೀವಂತವಾಗಿರ್ಬೇಕು? ಇವನಿಂದ ನಾವ್ ಏನೆಲ್ಲ ಅವಮಾನ ಅನುಭವಿಸಿದೀವಿ, ಇವನಿಂದ ಏನಾಯ್ತು ಅಂತ ಗೊತ್ತಾ ನಿಮ್ಗೆ? ನಾವ್ ಹೇಳ್ದಾಗೆ ತುಳಸಿ ಕುತ್ತಿಗೆ ತಾಲಿ ಕಟ್ಟಿದ್ರೆ ನಾವ್ ಅನ್ಕೊಂಡಾಗ ಎಲ್ಲ ನಡೀತಾ ಇತ್ತು. ಆದ್ರೆ ಇವನ್ನ ಮಾತೆ ಕೇಳಿಲ್ಲ, ಮುಂದೇನು ಕೇಳೋದಿಲ್ಲ, ಅಂದ್ಮೇಲೆ ಇವನ್ ಯಾಕೆ ಜೀವಂತವಾಗಿರ್ಬೇಕು? ನನ್ ಮಾತು ಕೇಳಿ, ಇವನ್ನ ಸಾಯಿಸೋ ಬದಲು ಜೀವಂತವಾಗಿ ಬಿಟ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಏನ್ ಹೇಳ್ತಿದ್ರಾಳಿ ಅಂದ್ರೆ, ಇವನ್ನ ತಪ್ಸ್ಕೊಳಕ್ ಬಿಟ್ರೆ ಇವನು ನೇರವಾಗಿ ತುಳಸಿ ಹತ್ರ ಹೋಗಿ, ನಾನೇನು ತಪ್ಪು ಮಾಡಿಲ್ಲ, ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ, ನನ್ನ ಚಿಕ್ಕಮ್ಮ, ನನ್ನ ತಂಗಿ, ನನ್ನ ತಂಗಿ ಗಂಡ ಎಲ್ಲ ಸೇರ್ಕೊಂಡು ಮಾಡಿದ್ದು ಅಂತ ಹೇಳ್ತಾನೆ. ನಿನಗೆ ಯಾವಾಗ ಸತ್ಯ ಗೊತ್ತಾಯ್ತೋ ಆಗಲೇ ನನಗೂ ಗೊತ್ತಾಗಿದ್ದು. ಇನ್ಮೇಲೆ ನನಗೂ ಅವ್ರಿಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ನಾವಿಬ್ರು ಮದುವೆಯಾಗಿ ದೂರ ಎಲ್ಲಾದರೂ ಹೋಗಿ ಸಂಸಾರ ಮಾಡ್ಕೊಂಡು ಇರೋಣ ಅಂತ ತುಳಸಿ ಹತ್ರ ಗೋಳಾಡ್ಕೊಂಡು ಹೇಳ್ತಾನೆ. ತುಳಸಿ ಮನಸ್ಸು ಬದಲಾಗುತ್ತೆ. ಆಮೇಲೆ ಇನ್ನೇನಾಗುತ್ತೆ? ಇಬ್ಬರಿಗೂ ಮದುವೆ ಆಗುತ್ತೆ ತಾನೆ? ಸಪೋಸ್ ಇವನು ಹೇಳೋದನ್ನ ತುಳಸಿ ನಂಬಲಿಲ್ಲ ಅಂದ್ರೆ? ಅವಳು ನಂಬಲಿಲ್ಲ ಅಂದ್ರೆ ಫಸ್ಟ್ ನನ್ನ ಕೈಯಿಂದಾನೆ ಅವಳು ಸಾಯ್ತಾಳೆ, ಆಮೇಲೆ ಇವನಿಗೊಂದು ಗತಿ ಕಾಣಿಸೋಣ. ಅದ್ ಸರಿ ಹೇಳಿ ಅಂದ್ರೆ, ಅವರಿಬ್ರು ಮದ್ವೆ ಆಗಿ ಆಗ್ಲೇ ನೀವು ಹೇಳಿದ ಹಾಗೆ ಅವಳ ದೂರ ಕರ್ಕೊಂಡೋಗಿ ಸಂಸಾರ ಮಾಡ್ಬಿಟ್ರೆ? ನೀವೇನಾದ್ರೂ ದೂರ ಹೋಗಿ ಸಂಸಾರ ಮಾಡಿದ್ರೆ ನಿಮ್ಮಪ್ಪ ಅಣ್ಣ ಅತ್ತಿಗೆಗೆ ವಿಷ ಹಾಕ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡೋಣ. ಅವನ್ಗೆ ಅವರಪ್ಪ ಅಣ್ಣ ಅತ್ತಿಗೆ ಕಂಡ್ರೆ ತುಂಬಾ ಪ್ರೀತಿ, ಆ ಪ್ರೀತಿಗೋಸ್ಕರನಾದ್ರೂ ಅವನು ಅವಳನ್ನ ಕರ್ಕೊಂಬಂದು ನಮ್ ಜೊತೆನೆ ಇರ್ತಾನೆ. ಹಾಗಾದ್ರೆ ನೀವ್ ಹೇಳ್ತಿರೋದು ಇವನ್ ಇಲ್ಲಿಂದ ತಪ್ಪಿಸ್ಕೊಳ್ಳ ಸರಿ ಅಂತನ? ಹೌದು ಮಮ್ಮಿ, ಆ ತಟ್ಟೆ ಕೊಡಿಲಿ. ಇವನ್ಗೆ ಪ್ರಜ್ಞೆ ಬಂದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ರೀತಿ ಹೋಗ್ಲಿ. ಈ ಹಗ್ಗನ ನಾವು ಬಿಚ್ಚಿದೀವಿ ಅಂತ ಇವನು ಗೊತ್ತಾಗ್ಬಾರ್ದು. ಇವನ್ ತಪ್ಪಿಸ್ಕೊಂಡು ಹೋಗೋದಕ್ಕೂ ನಾವೇ ಪ್ಲಾನ್ ಮಾಡಿದೀವಿ ಅಂತಾನು ಗೊತ್ತಾಗ್ಬಾರ್ದು. ಬನ್ನಿ ಹೋಗೋಣ.